ತಮಿಳ್ನಾಡಲ್ಲಿ ಬಿಜೆಪಿ ವರ್ಸಸ್ ಡಿಎಂಕೆ ಮಾತಿನ ಸಮರ ಬಿಜೆಪಿಗರಿಗೆ ಸ್ಟಾಲಿನ್ ಎಚ್ಚರಿಕೆ ಅಣ್ಣಮಲೈ ತಿರುಗೇಟು ದಮ್ಮು ತಾಕತ್ ಪ್ರಶ್ನೆ ಮೋದಿ ಶಾ ಏನ್ ಮಾಡ್ತಾರೆ ಎಸ್ ತಮಿಳುನಾಡು ರಾಜಕಾರಣ ದಿನೇ ದಿನೇ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಬಿಜೆಪಿ ನಾಯಕರು ಏನಿದ್ದಾರೆ ಎಲ್ಲರೂ ಕೂಡ ಕಳೆದ ಒಂದು ಆರೇಳು ತಿಂಗಳಿಂದ ತಮಿಳುನಾಡ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ ಅದು ನರೇಂದ್ರ ಮೋದಿ ಆಗಿರಬಹುದು ಪ್ರಧಾನಿಗಳು ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು ತುಂಬ ಫೋಕಸ್ಡ್ ಆಗಿ ತಮಿಳ್ನಾಡಿನಲ್ಲಿ ವರ್ಕೌಟ್ ಇದ್ದಾರೆ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿನೇ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಹಿಡಿತ ಇಲ್ಲದೇ ಇರತಕ್ಕಂಥ ರಾಜ್ಯಗಳೇ ಜಾಸ್ತಿ ಕೇರಳದಲ್ಲಿ ಹಿಂದೆ ಸಾಕಷ್ಟು ವರ್ಕೌಟ್ ಮಾಡಿದ್ರು ಬಟ್ ಒಂದೂ ಗೆಲ್ಲಕ್ಕಾಗಲಿಲ್ಲ ಆಂಧ್ರದಲ್ಲಾಗಲಿಲ್ಲ ತೆಲಂಗಾಣದಲ್ಲಾಗಲಿಲ್ಲ ತೆಲಂಗಾಣದಲ್ಲಿ ಸ್ವಲ್ಪ ಗೆದ್ದರೂ ಕೂಡ ನೆಲೆ ಇರೋದಕ್ಕಾಗಲಿಲ್ಲ ತಮಿಳ್ನಾಡಂತೂ ಆಗಲೇ ಇಲ್ಲ ಕರ್ನಾಟಕದಲ್ಲಿ ಸಕ್ಸಸ್ ಕಂಡಿದ್ದಾರೆ ತುಂಬ ಅದ್ಭುತವಾಗಿ ಇಪ್ಪತ್ತೈದು ಎಂ ಪಿಯನ್ನು ಗೆದ್ದಂಥವ್ರು ಇಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈಗೇನಾಗುತ್ತೋ ಗೊತ್ತಿಲ್ಲ ಬಟ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಕೇರಳ ಈ ಐದು ರಾಜ್ಯಗಳನ್ನು ಕ್ಯಾಪ್ಚರ್ ಮಾಡೋದ್ರಲ್ಲಿ ಬಿ ಜೆ ಪಿ ಫೇಲ್ ಆಗಿದೆ ಅನ್ನೋದು ಎಲ್ಲರೂ ಒಪ್ಕೊಳ್ಳೇಬೇಕಂತ ಮಾತು ಈ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಸಾಕಷ್ಟು ಸಂಘರ್ಷಕ್ಕೆ ಅಥವಾ ಸಾಕಷ್ಟು ತುಂಬ ಜೋರಾಗಿ ಆ್ಯಕ್ಷನ್ಡ್ ಜಾಮ್ ಪ್ಯಾಕ್ ಆಗಿ ಬಿ ಜೆ ಪಿ ವರ್ಕೌಟ್ ಮಾಡ್ತಾ ಇದೆ ಇತ್ತೀಚೆಗಷ್ಟೇ ತಮಿಳ್ನಾಡಲ್ಲಿ ಐ ಟಿ ದಾಳಿ ಮಾಡಿ ಸಚಿವರನ್ನು ಅರೆಸ್ಟ್ ಮಾಡಲಾಗಿತ್ತು ಸೆಂತಿಲ್ಲ ಇದ್ರ ಬಗ್ಗೆ ಸಿ ಎಂ ಸ್ಟಾಲಿನ್ ಮಂಡಲರಾಗಿದ್ರು ಅದರ ಬೆನ್ನಲ್ಲೇ ಸಿ ಬಿ ಐ ತನಿಖೆ ಏನಾಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಏನು ಮಾಡಬಾರ್ದು ಅಂತ ಕಾನೂನು ತಂದರು ಸಿ ಬಿ ಐಗೆ ಕೊಟ್ಟಂಥ ಅನುಮತಿಯನ್ನು ವಾಪಸ್ ಪಡ್ಕೊಂಡ್ರು ಇದು ಒಂದು ಚರ್ಚೆ ಜೊತೆಗೆ ಈ ಒಂದು ವಿಚಾರವಾಗಿ ಸಿ ಎಮ್ ಸ್ಟಾಲಿನ್ ಮಾತನಾಡಬೇಕಾದ್ರೆ ಡಿ ಕೆ ಪದಾಧಿಕಾರಿಗಳನ್ನು ಕೆಣಕೋ ಧೈರ್ಯ ಮಾಡಿದ್ರೆ ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಬಿ ಜೆ ಪಿಗರೇ ಅನ್ನೋ ಒಂದು ಮಾತನ್ನು ಸ್ಟಾಲಿನ್ ಹೇಳಿದರು ತಮಿಳ್ನಲ್ಲಿ ಸಿ ಎಮ್ ಸ್ಟಾಲಿನ್ ಮತ್ತು ಬಿ ಜೆ ಪಿ ಅಧ್ಯಕ್ಷ ಅಣ್ಣಾಮಲೈ ನಡುವಿನ ಕಿತ್ತಾಟ ಮೊದಲಿಂದ ಇದ್ದದ್ದೇ ಅದು ಈಗ ಜೋರಾಗ್ತಾ ಇದೆ ನೀವು ಕೊಟ್ಟಿದ್ದು ವಾಪಸ್ ನಿಮಗೆ ಸಿಗುತ್ತೆ ಅಂತ ಸಿ ಎಮ್ ಸ್ಟಾಲಿನ್ಗೆ ಅಣ್ಣಾಮಲೆ ತಿರುಗೇಡನ್ನು ಕೊಟ್ಟಿದ್ದಾರೆ ನೀವೇನಾದರೂ ಹೇಳಿದ್ರೆ ನೀವೇನಾದರೂ ಧಮಕಿ ಹಾಕಿದ್ರೆ ನಿಮಗೆ ವಾಪಸ್ ಧಮಕಿ ಬರುತ್ತೆ ತಾಕತ್ತಿದ್ರೆ ಇದ್ರೆ ಬಿ ಜೆ ಪಿ ಅವರನ್ನು ಮುಟ್ಟಿ ನೋಡೋಣ ಅಂತ ಸಿ ಎಂ ಸ್ಟಾಲಿನ್ಗೆ ಅಣ್ಣಾಮಲೈ ಸವಾಲನ್ನು ಹಾಕಿದ್ದಾರೆ ಶಿವಗಂಗಾದಲ್ಲಿ ಒಂದು ಕಾರ್ಯಕ್ರಮ ಮಾತಾಡಬೇಕಾದ್ರೆ ಅಣ್ಣಾಮಲೈ ಬಿ ಜೆ ಪಿ ಪದಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವ ಮೂಲಕ ಎಂ ಕೆ ಸ್ಟಾಲಿನ್ ತಮ್ಮ ಮಿತಿಯನ್ನು ಮೀರಿದ್ದಾರೆ ಕಣಿಮೊಳಿ ಅವರ ಬಂಧನದ ವೇಳೆ ಆಗ ಮುಖ್ಯಮಂತ್ರಿ ಇಷ್ಟು ಕೋಪಗೊಂಡಿದ್ದನ್ನು ನಾನು ಕಂಡಿರಲಿಲ್ಲ ಜನರು ಹೇಳುವಂತೆ ಸೆಂಥಿಲ್ ಬಾಲಾಜಿ ಏನು ಅರೆಸ್ಟ್ ಆಗಿದ್ದಾರೆ ಡಿ ಎಂ ಕೆ ನಾಯಕ ಸಚಿವ ಡಿ ಎಂ ಕೆಯ ಖಜಾನೆ ಎಂಬುದನ್ನು ಇದು ತೋರಿಸುತ್ತೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಯಾವುದೋ ಒಂದು ವಿಡಿಯೋ ಹೇಳಿಕೆಯಲ್ಲಿ ಸಿ ಎಂ ಸ್ಟಾಲಿನ್ ತಮ್ಮ ಇತಿಮಿತಿಗಳನ್ನು ಮೀರಿ ಮಾತನಾಡಿದರೆ ಇದು ಒಳ್ಳೆಯದಲ್ಲ ಕ್ಷೋಭೆಯಲ್ಲ ಸ್ಟಾಲಿನ್ಗೆ ಬಿ ಜೆ ಪಿ ಪದಾಧಿಕಾರಿಯನ್ನು ಮುಟ್ಟಿ ನೋಡಿ ಅಂತ ಎಮ್ ಕೆ ಸ್ಟಾಲಿನ್ಗೆ ಅಣ್ಣಮಲೈ ಸವಾಲನ್ನು ಹಾಕಿದ್ದಾರೆ ನಮ್ಮ ಕಾರ್ಯಕರ್ತರನ್ನು ಮುಟ್ಟುವ ಪ್ರಯತ್ನ ಮಾಡಿ ನಿಮ್ಮ ಬೆದರಿಕೆಗಳಿಗೆ ನಾವು ಹೆದರಲ್ಲ ಹೆದರ್ತೀವಿ ಅಂತ ನೀವು ಭಾವಿಸಲೇಬೇಡಿ ಅಂತ ಹೇಳಿದರೆ ಜೊತೆಗೆ ನೀವೇನು ಕೊಡ್ತೀರೋ ಅದನ್ನು ವಾಪಸ್ ಕೊಡ್ತೀವಿ ನಾವು ಅಂತ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಈ ಮುಖಾಂತರ ಒಂದು ರೀತಿ ಹೊಡಿಬಡಿ ರಾಜಕಾರಣಕ್ಕೆ ಸಾಕ್ಷಿ ಆಗ್ತಾ ಇದೆ ತಮಿಳುನಾಡು ನೀನು ನೋಡಿದ್ರೆ ನಾನು ನಡೀತೀನಿ ಅಷ್ಟೇ ಮುಲಾಜ ಇಲ್ಲ ಅನ್ನೋ ಥರ ಮಾತಿನ ಸಮರ ಈಗ ಜೋರಾಗ್ತಾ ಇದೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ ಇತ್ತೀಚೆಗಷ್ಟೇ ಸ್ಟಾಲಿನ್ ಹಾದಿಯಾಗಿ ಎಲ್ಲರೂ ಕೂಡ ಒಬ್ಬೊಂದು ಒಬ್ಬೊಬ್ಬರು ಒಂಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೇ ಅಣ್ಣಾಮಲೆ ಜಯಲಲಿತಾ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು ಎ ಡಿ ಎಂ ಕೆ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಳ್ಳುವ ಸಾಧ್ಯತೆ ಕೂಡ ಇನ್ನೂ ಇದೆ ಸೊ ಬಿ ಜೆ ಪಿ ಏಕಾಂಗಿಯಾಗಿ ಚುನಾವಣೆಗೆ ಹೋಗೋದಕ್ಕೆ ರೆಡಿಯಾಗಿದೆಯಾ ತಮಿಳ್ನಾಡಿನಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿದ್ದು ಲೋಕಸಭೆಯಲ್ಲಿ ಹೊಸ ಸಂಸತ್ನಲ್ಲಿ ಅಮಿತ್ ಶಾ ಅವರ ಕಾರ್ಯಕ್ರಮಗಳು ಮೋದಿ ಕಾರ್ಯಕ್ರಮಗಳು ಇದೆಲ್ಲವನ್ನು ನೋಡ್ತಾ ಇದ್ದರೆ ಬಿ ಜೆ ಪಿ ಬಿಗ್ ಪ್ಲ್ಯಾನಲ್ಲೇ ಇದೆ ತಮಿಳ್ನಾಡಲ್ಲಿ ನೋಡೋಣ ನಿಮ್ಮ ಪ್ರಕಾರ ವಿಷಯ ತಮಿಳುನಾಡಿನಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಸ್ಥಾನ ಬರ್ಬೋದು ಮೂವತ್ತೊಂಬತ್ತು ಸ್ಥಾನ ಇದೆ ಲೋಕಸಭೆಯಲ್ಲಿ ತಮಿಳ್ನಾಡಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಬಿ ಜೆ ಪಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ